ಶಿವಮೊಗ್ಗದ ಬೊಮ್ಮನಕಟ್ಟೆ ವಾರ್ಡ್ ನಂಬರ್ 2ರಲ್ಲಿ ಸಮರ್ಪಕವಾದ ಯುಜಿಡಿ ವ್ಯವಸ್ಥೆ ಇಲ್ಲದೆ ಕಲುಷಿತ ನೀರು ರಸ್ತೆ ಮನೆ ಸೇರಿದಂತೆ ಎಲ್ಲೆಂದರಲ್ಲಿ ಸಂಗ್ರಹವಾಗುತ್ತಿದ್ದು ಗಬ್ಬೆದ್ದು ನಾರ್ತಾ ಇದೆ. ಇದರಲ್ಲಿ ಕ್ರಿಮಿಕೀಟ ಅತಿಯಾದ ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದೆ ಅಂತ ಸ್ಥಳೀಯ ನಿವಾಸಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಮೂಲ ಸೌಕರ್ಯ ಒದಗಿಸುವಂತೆ ಬಹಳಷ್ಟು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಎಂಜಿನಿಯರ್ಗಳ ಗಮನಕ್ಕೆ ತಂದು ಮನವಿ ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸುತ್ತಾರೆ ಅಲ್ಲಿನ ಸ್ಥಳೀಯರು. ಈ ಸುತ್ತಲುಮುತ್ತಲು ಇರುವಂತ ಬಡಾವಣೆಗಳಿಂದ ಬರುವಂತ ಕೊಳಚೆ ನೀರು ಬಂದು ಸ್ಟೋರೇಜ್ ಆಗುತ್ತೆ. ಆ ಸ್ಟೋರೇಜ್ ಆದಂತ ನೀರು ಹೊರಗಡೆ ಹೋಗೋಕೆ ಯಾವುದೇ ರೀತಿಯಲ್ಲೂ ಅವಕ್ಕೆ ಕಾಲುವೆಯನ್ನು ಕೊಡಲಿಲ್ಲ, ಯಾವುದೇ ರೀತಿಯ ಅವಕಾಶನೂ ಇಲ್ಲ ಹೋಗ್ಲಿಕ್ಕೆ. ಆ ಸ್ಟೋರೇಜ್ ಆಗಿರೋಂಥ ನೀರಿಂದ ಎಲ್ಲದೂ ಇಲ್ಲಿ ಶೇಖರಣೆಗೊಂಡು ಏನಾಗ್ತಾ ಇದೆ ಅಂದರೆ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ. ಆ ಸೊಳ್ಳೆ ಉತ್ಪತ್ತಿ ಆಗೋದ್ರಿಂದ ಇಲ್ಲಿ ರೋಗ ರುಜಿನಗಳು ಮಾರಕವಾದಂಥ ರೋಗ ರುಜಿನಗಳು ಬರ್ತಾಯಿದ್ದಾವೆ. ಎಷ್ಟು ವರ್ಷ ಆಯಿತು ವಾರ್ಡ್ ನಂಬರ್ 1 ಸುಮ್ಮನೆ ಹೇಳ್ಕೊಳಕ್ಕೆ, ಈಜುಡಿನೂ ಇಲ್ಲ, ಚರಂಡಿನೂ ಕ್ಲೀನ್ ಮಾಡಲ್ಲ, ರೋಡು ಮಂಗಿ ತಪೆ ಮಾಡಿದ್ದು, ಆಮೇಲೆ ನಲ್ಲಿ ನೀರಂತೂ ಬಿಡ್ರಿ, ಸಣ್ಣ ಮಕ್ಕಳು ರೀಸೀಸ್ ಮಾಡುವಷ್ಟು ನೀರು ಬರಲ್ಲ, ಅಂಥ ನೀರು ಬರ್ತಿದ್ದೆ. ನಾವು ಟ್ಯಾಂಕರ್ ನೀರು ಬರ್ಸ್ಕೊಂಡು ದೂರ ಮಾಡ್ತಾಯಿದ್ವಿ, ಯಾವುದೇ ಥರ ಸ್ಪೆಷಾಲಿಟಿನೂ ಏನೂ ಆಗಿಲ್ಲ. ಇಲ್ಲೇ ಒಂದು ಕೆರೆ ಇದೆ, ಆ ಕೆರೆಯು 27 ಎಕರೆ ವಿಸ್ತೀರ್ಣದಲ್ಲಿದೆ. ಈ ಕೆರೆಯಲ್ಲೇ ಸ್ಮಶಾನ ಜಾಗ ಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ಶವ ಸಂಸ್ಕಾರ ಮಾಡಲು ತುಂಬಾ ಹೈರಾಣ ಆಗ್ತವೆ. ಈ ಕೆರೆಯಲ್ಲೇ ಪೈಪ್ ಲೈನ್ ಹೋಗಿದೆ. ಮಲಿನವಾದ UGD ನೀರು ಬಂದು ಕೆರೆಯಲ್ಲಿ ಸೇರಿ ಕೆರೆಯ ನೀರಿನ ಬಣ್ಣವೇ ಬದಲಾಗಿದೆ. ಕೆರೆಯಲ್ಲಿನ ಪೈಪ್ ಹೊಡೆದ್ರೆ ಕುಡಿಯುವ ನೀರು ಕಲುಷಿತಗೊಳ್ಳುವ ಆತಂಕ ಎದುರಾಗಿದೆ. ಕೆರೆಯ ಸ್ಮಶಾನ ಜಾಗದಲ್ಲಿ ಯಾವುದೇ ಸುರಕ್ಷಿತ ವ್ಯವಸ್ಥೆ ಕೂಡ ಮಾಡಿಲ್ಲ ಅಂತ ಸಮಸ್ಯೆ ಬಿಚ್ಚಿಡ್ತಾರೆ ಸ್ಥಳೀಯರು. ಬೊಮ್ಮನಕಟ್ಟೆ ಕೆರೆ ಭಾಗದ ಕೆರೆಯಲ್ಲಿ ಈ ಕೆರೆ ಬಂದ್ಬಿಟ್ಟು 27 ಎಕರೆ ಕೆರೆ. ಆ 27 ಎಕರೆ ಕೆರೆಯಲ್ಲಿ 3 ಎಕರೆ ಸ್ಮಶಾನಕ್ಕಾಗಿ ಇಲ್ಲಿ ರಿಸರ್ವ್ ಆಗಿಟ್ಟಿದ್ದಾರೆ. ರಿಸರ್ವ್ ಆಗಿಟ್ಟಾಗ ಇಲ್ಲಿ ಯಾವುದೇ ರೀತಿಯ ಯಾವುದೇ ರಾಜಕಾರಣಿ ಆಗಿರ್ಬೋದು ಇಲ್ಲಿವರೆಗೂ ಈಗ ಏನು ಇವತ್ತು ಸ್ಥಳೀಯವಾದಂಥ ಜನಪ್ರತಿನಿಧಿ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಯಾರು ಈ ಕಡೆ ಗಮನ ಹರಿಸ್ತೇ ಇವತ್ತು ಏನಾಗಿದೆ ಅಂದರೆ ಇವತ್ತು ಮಳೆ ಬಂದಾಗ ಯಾರಾದರೂ ತೀರ್ಕೊಂಡು ಹೋದರೆ ಅವರ ಬಾಡಿಯನ್ನು ಸುಡೋಕ್ಕೂ ಸಹ ನಮಗೆ ಆಗದೇ ಇವತ್ತು ಮಳೆಯಲ್ಲಿ ನಾವು ಬಾಡಿಯನ್ನು ಇಟ್ಟು ಮಳೆ ನಿಂತ ನಂತರ ಬಾಡಿ ಸುಟ್ಟೋಗೋಂಥ ಪರಿಸ್ಥಿತಿಯನ್ನು ಉಂಟಾಯಿತೆ. ಅಲ್ಲೊಂದು ಕಂಪೌಂಡ್ ಮಾಡಿ ಒಂದು ಒಂದು ಹೆಣ ಸುಡಲಿಕ್ಕೆ ಒಂದು ಸಡ್ ಮಾಡಬೇಕು. ಎಷ್ಟು ವರ್ಷದ ಇದೆ ಸರ್ ಸ್ಮಶಾನ ಇದೆ? ಇದು ನಮಗೆ ಗೊತ್ತಿಲ್ಲ, ಅಷ್ಟು ವರ್ಷದಿಂದ ಅವಾಗಲಿಂದನೂ ಹೀಗೆ ಇದೆ. ಈ ಕೆರೆಗೆ ಪ್ರಾಣಿ ದನಕರು ಬಂದು ಬಿದ್ದಿದ್ದು ಅವುಗಳು ಮೃತಪಟ್ಟಿರೋದು ತೇಲಿ ಬಂದ ನಂತರವಷ್ಟೇ ಗೊತ್ತಾಗುತ್ತೆ. ಹೀಗೆ ಹಲವು ಘಟನೆಗಳು ಇಲ್ಲಿ ನಡೆದಿದೆ ಅಂತ ಸಮಸ್ಯೆಯನ್ನ ವಿವರಿಸುತ್ತಾರೆ. ಇದು ಡ್ರೈನೇಜ್ ಮಾಡಿದ್ದಾರೆ, ಕೆರೆ ಒಳಗೇನೆ ಹೊರಗಡೆ ನೀರು ಬರಬಾರ್ದು ಅಂತೇಳಿ ಒಂದು ಡ್ರೈನೇಜ್ ಮಾಡಿದ್ದಾರೆ. ಅದು ಯಾವುದೇ ರೀತಿ ಅದು ಜನರಿಗೆ ಗೊತ್ತಾಗಲ್ಲ. ಅದು ಈ ಮಳೆ ಬಂದ ನೀರು ಅದು ಲೆವೆಲ್ ಆಗಿ ಅದು ಡ್ರೈನೇಜ್ ಮೇಲೆ 1 ಅಡಿ 1 ಅಡಿ 2 ಅಡಿ ನೀರು ನಿಂತಿದೆ. ಅದು ಯಾರಾದರೂ ಬಂದು ಆಕಸ್ಮಿಕವಾಗಿ ಅವ್ರಿಗೆ ಗೊತ್ತಿಲ್ಲದೆ ಈಗ ಡ್ರೈನೇಜ್ ಒಳಗಡೆ ನೀರು ಬಿಟ್ಟು ಬಿದ್ದೋದ್ರೆ ಅವ್ರು ನಮ್ಮ ಜೊತೆ ಬಂದು ಇದ್ದಾರೋ ಬಿಟ್ಟಿದ್ದಾರೋ ಅನ್ನೋದು ಗೊತ್ತಾಗದೆ ಇವತ್ತು ಅವರು ತೀರೋಗಿ ಅವ್ರ ಬಾಡಿ ತೇಲದ ಮೇಲೇ ಅದು ಗೊತ್ತಾಗೋಂಥ ಪರಿಸ್ಥಿತಿ ಉಂಟಾಗಿದೆ. ನಮ್ಮ MLA ಆಗಲಿ ಜಿಲ್ಲಾಧಿಕಾರಿ ಎಲ್ಲ ಮನವಿ ಪತ್ರನೆಲ್ಲ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಏನಪ್ಪ ಓಟ್ ಇದ್ದ ಮಾತ್ರ ಬರ್ತಾರೆ, ಯಾರೇ ಆಗಲಿ ಏನೋ ಕಾಮಗಿರಿ ಅಂದರು, ಕಾಮಗಿರಿ ಆದಿತ್ತು, ಈಗ ದುಡ್ಡು ಮಾಡ್ಕೊಂಡ್ರು ಅರ್ಧ ಕಾಮಗಿರಿ ಆಗಿದೆ, ಮತ್ತೆ ಓಟ್ ಕೇಳ್ಬೇಕಾದ್ರೆ ಬರ್ತಾರೆ. ಯಾವ್ದಾರ ಕಳಪೆ ಕಾಮಗಿರಿ, ಯಾವ್ದೇ ಥರ ಕಾಮಗಿರಿ ಸರಿ ಆಗಿಲ್ಲ ಇಲ್ಲಿ. ಎಲ್ಲದೂ ಮಾಡಿದ್ದಾರೆ, ಅವರೇ ಬಂದು ಇಲ್ಲೇ ಓಡಾಡ್ತಾರಲ್ಲ, ನಮ್ಮೂರೇ ಕೌನ್ಸಿಲರ್ ಅಲ್ಲ ಬೇರೆ ನಮ್ಮೂರೇ ಕೌನ್ಸಿಲರ್ ಅಲ್ಲ. ಏನು ಹೇಳ್ತಾರೆ ಕೌನ್ಸಿಲರ್? ಏನು ಹೇಳ್ತಾರೆ? ಆಗುತ್ತೆ ಆಗುತ್ತೆ, ಎಲ್ಲ ಆಗ ಟೈಮಿಗೆ ಎಲ್ಲ ಆಗುತ್ತೆ ಅಂತಾರೆ. ಅಂದರೆ ಯಾವಾಗ ಮನುಷ್ಯ ಇರೋತನಕ ಆಗುತ್ತೆ ಅಲ್ಲ, ನಮ್ಮ ಲೈಫ್ ಇರೋ ತನಕ ಅಷ್ಟೊಳಗೆ ಆಗ್ತದೆ ಅವಾಗ. ಒಟ್ಟಾರೆಯಾಗಿ ಈ ಕೂಡಲೇ ಶಿವಮೊಗ್ಗ ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಪರಿಹರಿಸುವಂತಾಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.